ಓಂ ಶಾಂತಿ. ಮುರುಳಿ ದಿನಾಂಕ 6/12/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನಿಮ್ಮ ಬಳಿ ಮನ್ಮನಾಭವ ಮತ್ತು ಮದ್ಯಾಜೀಭವ ಅನ್ನುವ ತೀಕ್ಷ್ಣವಾದ ಬಾಣ ಇದೆ. ಈ ಬಾಣದಿಂದ ನೀವು ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಪ್ರಶ್ನೆ: ಮಕ್ಕಳಾದ ನೀವು ತಂದೆಯ ಸಹಯೋಗವನ್ನು ಯಾವ ಆಧಾರದಿಂದ ಪ್ರಾಪ್ತಿ ಮಾಡಿಕೊಳ್ಳಬಹುದು? ಮಕ್ಕಳಿಗೆ ತಂದೆಯ ಸಹಯೋಗ ಯಾವ ಆಧಾರದಿಂದ ಪ್ರಾಪ್ತಿಯಾಗುತ್ತದೆ? ಮಕ್ಕಳು ಯಾವ ರೂಪದಲ್ಲಿ ತಂದೆಗೆ ಧನ್ಯವಾದವನ್ನು ತಿಳಿಸುತ್ತೀರಾ? ಉತ್ತರ: ಯಾರೆಲ್ಲ ಮಕ್ಕಳು ಎಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಸಹಯೋಗ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ಪ್ರೀತಿಯಿಂದ ತಂದೆಯ ಜೊತೆ ಮಾತನಾಡಿ. ನಿಮ್ಮ ಸಂಬಂಧವನ್ನು ಸರಿಯಾಗಿ ತಂದೆಯ ಜೊತೆ ಇಟ್ಟುಕೊಳ್ಳಿ. ಶ್ರೀಮತದಂತೆ ನಡೆಯುತ್ತಾ ಇರಿ. ಆಗ ಪರಮಾತ್ಮ ತಂದೆಯ ಸಹಯೋಗ ಪ್ರಾಪ್ತಿಯಾಗುತ್ತದೆ. ಸಂಬಂಧವನ್ನು ತಂದೆಯ ಜೊತೆ ಸರಿಯಾಗಿ ಇಟ್ಟುಕೊಳ್ಳಿ. ಶ್ರೀಮತದಂತೆ ನಡೆಯಿರಿ. ಆಗ ಪರಮಾತ್ಮ ತಂದೆ ನಿಮಗೆ ಸಹಾಯವನ್ನು ಮಾಡುತ್ತಾರೆ. ಮಕ್ಕಳು ತಂದೆಗೆ ಧನ್ಯವಾದವನ್ನು ಹೇಳುತ್ತೀರಾ? ಬಾಬಾ, ನೀವು ಪರಮಧಾಮದಿಂದ ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತೀರಾ. ನಿಮ್ಮಿಂದ ನಮಗೆ ಎಷ್ಟೊಂದು ಸುಖ ಪ್ರಾಪ್ತಿಯಾಗುತ್ತಾ ಇದೆ. ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಕೂಡ ಮಕ್ಕಳಿಗೆ ಬಂದು ಬಿಡುತ್ತದೆ. ಓಂ ಶಾಂತಿ. ಮಕ್ಕಳಿಗೆ ಅತಿ ಪ್ರಿಯ ಅಂದರೆ ಮಾತ್ಪಿತಾ ಆಗಿದ್ದಾರೆ ಮತ್ತು ಮಾತ್ಪಿತಾರಿಗೆ ಮಕ್ಕಳು ಬಹಳಷ್ಟು ಪ್ರಿಯ ಆಗಿದ್ದಾರೆ. ಈಗ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೆಯುತ್ತೇವೆ. ಲೌಕಿಕ ತಂದೆಗೆ ನೀವೇ ತಂದೆ ನೀವೇ ತಾಯಿ ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ನೀವೇ ತಂದೆ ನೀವೇ ತಾಯಿ ಅನ್ನುವ ಮಹಿಮೆ ಅವಶ್ಯವಾಗಿ ಇದೆ. ಆದರೆ ಈ ಮಹಿಮೆ ಯಾರದ್ದು ಎಂದು ಜನರಿಗೆ ಗೊತ್ತಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆ ನಮಗೆ ತಂದೆ ತಾಯಿ ಆಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡರೆ ತಂದೆಯ ಬಳಿ ಬರಬೇಕು ಮತ್ತು ಅನೇಕರನ್ನು ಕರೆದುಕೊಂಡು ಬರಬೇಕು. ಆದರೆ ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ. ಯಾವಾಗ ನಾಟಕ ಪೂರ್ಣ ಆಗುತ್ತದೆಯೋ ಆಗ ಎಲ್ಲರೂ ಬರುತ್ತಾರೆ. ಮೊದಲು ಕೇವಲ ಸನ್ನೆಯ ಭಾಷೆಯ ನಾಟಕ ನಡೆಯುತ್ತಿತ್ತು. ಯಾವಾಗ ನಾಟಕ ಮುಗಿಯುವ ಸಮಯ ಬರುತ್ತಿತ್ತು ಆಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಬಂದು ನಿಲ್ಲುತ್ತಿದ್ದರು. ಇದು ಕೂಡ ಬೇಹದ್ದಿನ ದೊಡ್ಡ ನಾಟಕ ಆಗಿದೆ. ಈಗ ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಈ ರೀತಿಯಲ್ಲ ಮೂಲವತನ ಮತ್ತು ಸೂಕ್ಷ್ಮ ವತನದಲ್ಲೂ ಕೂಡ ಚಕ್ರ ತಿರುಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಸೃಷ್ಟಿಚಕ್ರ ಈ ಸಾಕಾರ ಸೃಷ್ಟಿಯಲ್ಲಿ ತಿರುಗುತ್ತದೆ. ಗಾಯನ ಕೂಡ ಇದೆ. ಏಕ್ ಓಂಕಾರ್ ಸತ್ನಾಮ್ ಎಂದು. ಏಕ್ ಓಂಕಾರ್ ಅನ್ನುವ ಮಹಿಮೆ ಯಾರದ್ದಾಗಿದೆ? ಬಲೆ ಗ್ರಂಥದಲ್ಲಿ ಸಿಖ್ ಜನರು ಈ ಮಹಿಮೆಯನ್ನು ಬರೆದಿದ್ದಾರೆ. ಅವರು ಈ ಮಹಿಮೆಯನ್ನು ಮಾಡುತ್ತಾರೆ. ಗುರುನಾನಕ್ ವಾಚ್ ಆಗಿದೆ. ಏಕ್ ಓಂಕಾರ್ ಎಂದು ಹೇಳಿದ ತಕ್ಷಣ ಇದು ನಿರಾಕಾರ ಪರಂಪಿತ ಪರಮಾತ್ಮ ತಂದೆಯ ಮಹಿಮೆ ಅನ್ನುವುದು ನಿಮಗೆ ನೆನಪಿಗೆ ಬರಬೇಕು. ಏಕ್ ಓಂಕಾರ್ ಅನ್ನುವುದು ಒಬ್ಬ ನಿರಾಕಾರ ಪರಂಪಿತ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ಆದರೆ ಆ ಜನ ಪರಮಾತ್ಮನ ಮಹಿಮೆಯನ್ನು ಮರೆತು ಗುರುನಾನಕ್ನ ಮಹಿಮೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಸದ್ಗುರು ಗುರುನಾನಕ್ ಎಂದು ತಿಳಿದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಸೃಷ್ಟಿಯಲ್ಲಿ ಎಷ್ಟೆಲ್ಲಾ ಮಹಿಮೆ ತುಂಬಿದೆಯೋ ಅದೆಲ್ಲವೂ ಕೂಡ ಒಬ್ಬ ತಂದೆಯ ಮಹಿಮೆ ಆಗಿದೆ. ಬೇರೆ ಯಾರಿಗೂ ಕೂಡ ಈ ರೀತಿ ಮಹಿಮೆ ಇಲ್ಲ. ಈಗ ನೋಡಿ, ಬ್ರಹ್ಮನ ತನುವಿನಲ್ಲಿ ಶಿವ ತಂದೆ ಒಂದು ವೇಳೆ ಬರದೇ ಇದ್ದಿದ್ದರೆ ಈ ಬ್ರಹ್ಮ ಕೂಡ ಕವಡೆಯ ಸಮಾನ ಆಗಿರುತ್ತಿದ್ದರು. ಈಗ ನೀವು ಕವಡೆಯಿಂದ ವಜ್ರ ಸಮಾನ ಆಗುತ್ತಿದ್ದೀರಾ ಪರಂಪಿತ ಪರಮಾತ್ಮ ತಂದೆಯ ಮೂಲಕ. ಇದು ಪತಿತ ಜಗತ್ತಾಗಿದೆ. ಇದು ಬ್ರಹ್ಮನ ರಾತ್ರಿಯಾಗಿದೆ. ಯಾವಾಗ ಪತಿತ ಜಗತ್ತಿನಲ್ಲಿ ತಂದೆ ಬರುತ್ತಾರೋ ತಂದೆ ಬಂದು ಸ್ವಯಂನ ಪರಿಚಯವನ್ನು ನೀಡುತ್ತಾರೆ. ತಂದೆಯನ್ನು ನೀವೀಗ ಗುರುತಿಸುತ್ತೀರಾ, ನಂತರ ಆ ತಂದೆಗೆ ಬಲಿಹಾರಿ ಆಗುತ್ತೀರಾ. ಇಂದು ಜಗತ್ತಿನಲ್ಲಿ ಮಕ್ಕಳು ಬಹಳಷ್ಟು ಕೆಟ್ಟ ಕೆಲಸವನ್ನು ಮಾಡುವವರಾಗಿ ಬಿಟ್ಟಿದ್ದಾರೆ. ಧನವನ್ನು ವ್ಯರ್ಥವಾಗಿ ಹಾಳು ಮಾಡುವವರಾಗಿದ್ದಾರೆ. ದೇವತೆಗಳು ಎಷ್ಟೊಂದು ಒಳ್ಳೆಯವರಾಗಿದ್ದರು, ಈಗ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ದೇವತೆಗಳು ಪತಿತರಾಗಿದ್ದಾರೆ, ತಮೋ ಪ್ರಧಾನರಾಗಿದ್ದಾರೆ. ಸನ್ಯಾಸಿಗಳು ಮೊದಲು ಬಹಳ ಒಳ್ಳೆಯವರಾಗಿದ್ದರು, ಪವಿತ್ರರಾಗಿದ್ದರು, ಭಾರತಕ್ಕೆ ಸಹಯೋಗವನ್ನು ನೀಡುತ್ತಿದ್ದರು. ಭಾರತ ಒಂದು ವೇಳೆ ಪವಿತ್ರ ಆಗದೇ ಇದ್ದಿದ್ದರೆ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗಿ ಬಿಡುತ್ತಿತ್ತು. ಸತ್ಯುಗದಲ್ಲಿ ಕಾಮವಿಕಾರ ಇರುವುದಿಲ್ಲ.
ಈಗ ಕಲಿಯುಗದಲ್ಲಿ ಎಲ್ಲರೂ ಕಾಮಚಿತಿಯ ಮೇಲೆ ಕುಳಿತು ಮುಳ್ಳಾಗಿ ಬಿಟ್ಟಿದ್ದಾರೆ. ಕಾಮಚಿತಿಯ ಮೇಲೆ ಮುಳ್ಳಾಗಿ ಎಲ್ಲರೂ ಕುಳಿತಿದ್ದಾರೆ. ಸತ್ಯುಗದಲ್ಲಿ ಈ ರೀತಿ ಯಾರೂ ಹೇಳುವುದಿಲ್ಲ, ಅಲ್ಲಿ ಇಂತಹ ಪಾಯಿಂಟೇ ಇರುವುದಿಲ್ಲ. ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಕುಡಿಯುತ್ತೀರಾ ಎಂದು ಹೇಳುತ್ತಾರೆ. ವಿಕಾರಕ್ಕೆ ಪತಿತರಾಗುವುದು ಎಂದು ಕರೆಯಲಾಗುತ್ತದೆ. ಇಂದಿನ ಮನುಷ್ಯರನ್ನು ನೋಡಿ, 10 ಜನ 12 ಜನ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ. ಯಾವುದೇ ಕಾಯಿದೆ ಮನುಷ್ಯರ ಜೀವನದಲ್ಲಿ ಇಲ್ಲ. ಸತ್ಯುಗದಲ್ಲಿ ಕೇವಲ ಒಂದೇ ಮಗು ಹುಟ್ಟುತ್ತದೆ. ಮಗು ಹುಟ್ಟುವುದಕ್ಕಿಂತ ಮೊದಲೇ ಸಾಕ್ಷಾತ್ಕಾರ ಆಗುತ್ತದೆ. ಶರೀರ ಬಿಡುವುದಕ್ಕಿಂತ ಮೊದಲು ಕೂಡ ಸತ್ಯುಗದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ನಾವೀಗ ಈ ಶರೀರವನ್ನು ಬಿಟ್ಟು ಹೋಗಿ ಮಗುವಾಗಿ ಹುಟ್ಟುತ್ತೇವೆ ಎಂದು ಸತ್ಯುಗದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ಅಲ್ಲಂತೂ ಒಂದೇ ಮಗು ಇರುತ್ತದೆ, ಜಾಸ್ತಿ ಮಕ್ಕಳು ಇರುವುದಿಲ್ಲ. ಎಲ್ಲವೂ ಕಾಯಿದೆಗನುಸಾರವಾಗಿ ಸತ್ಯುಗದಲ್ಲಿ ನಡೆಯುತ್ತದೆ. ವೃದ್ಧಿಯಂತೂ ಅವಶ್ಯವಾಗಿ ಆಗಲೇಬೇಕು, ಆದರೆ ಸತ್ಯುಗದಲ್ಲಿ ವಿಕಾರ ಇರುವುದಿಲ್ಲ. ಬಹಳಷ್ಟು ಜನ ಕೇಳುತ್ತಾರೆ, ಸತ್ಯುಗದಲ್ಲಿ ವಿಕಾರವೇ ಇಲ್ಲ ಅಂದ ಮೇಲೆ ಅಲ್ಲಿ ಮಕ್ಕಳ ಜನ್ಮ ಹೇಗೆ ಆಗುತ್ತದೆ ಎಂದು. ಅವರಿಗೆ ಹೇಳಬೇಕು, ಅಲ್ಲಿ ಎಲ್ಲವೂ ಯೋಗದ ಶಕ್ತಿಯಿಂದ ಕೆಲಸ ನಡೆಯುತ್ತದೆ. ಯೋಗದ ಶಕ್ತಿಯಿಂದ ನಾವು ಸೃಷ್ಟಿಯ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಬಾಹುಬಲದಿಂದ ಸೃಷ್ಟಿಯ ರಾಜ್ಯ ಸಿಗಲು ಸಾಧ್ಯ ಇಲ್ಲ. ತಂದೆ ತಿಳಿಸಿದ್ದಾರೆ, ಒಂದು ವೇಳೆ ಕ್ರಿಶ್ಚಿಯನ್ ಜನ ಪರಸ್ಪರ ಸೇರಿಬಿಟ್ಟರೆ ಇಡೀ ಸೃಷ್ಟಿಯ ಮೇಲೆ ರಾಜ್ಯವನ್ನು ಆಳಬಹುದು. ಆದರೆ ಅವರು ಪರಸ್ಪರ ಸೇರುವುದಿಲ್ಲ, ಆ ರೀತಿ ಕಾನೂನೇ ಇಲ್ಲ. ಆದ್ದರಿಂದ ಎರಡು ಬೆಕ್ಕುಗಳು ಪರಸ್ಪರ ಜಗಳ ಆಡುತ್ತಿರುತ್ತದೆ. ಮಧ್ಯದಲ್ಲಿ ಬೆಣ್ಣೆ ಮಕ್ಕಳಾದ ನಿಮಗೆ ಸಿಗುತ್ತದೆ. ಕೃಷ್ಣನ ಮುಖದಲ್ಲಿ ಬೆಣ್ಣೆಯನ್ನು ತೋರಿಸಿದ್ದಾರೆ. ಇದು ಸೃಷ್ಟಿ ಅನ್ನುವ ಬೆಣ್ಣೆ ಆಗಿದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ಈ ಯೋಗದ ಶಕ್ತಿಯಿಂದ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಈ ಯೋಗ ಬಲದ ಯುದ್ಧದ ಬಗ್ಗೆ ಶಾಸ್ತ್ರದಲ್ಲಿ ಗಾಯನ ಇದೆ, ಬಾಹುಬಲದ ಯುದ್ಧದ ಬಗ್ಗೆ ಗಾಯನ ಇಲ್ಲ. ಅವರು ಹಿಂಸಕ ಯುದ್ಧವನ್ನು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ. ಹಿಂಸಕ ಯುದ್ಧಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯಲೇ ಇಲ್ಲ. ಈಗ ಅನೇಕ ಧರ್ಮ ಇದೆ. 5000 ವರ್ಷದ ಮೊದಲು ಕೂಡ ಇದೇ ರೀತಿ ಅನೇಕ ಧರ್ಮಗಳು ಇತ್ತು. ಎಲ್ಲಾ ಧರ್ಮದವರು ಪರಸ್ಪರ ಹೊಡೆದಾಡಿ ವಿನಾಶವನ್ನು ಮಾಡಿಕೊಳ್ಳುತ್ತಾರೆ. ಎಲ್ಲಾ ಧರ್ಮದವರು ಪರಸ್ಪರ ಹೊಡೆದಾಡಿ ತಮ್ಮ ಕುಲದ ವಿನಾಶವನ್ನು ಮಾಡಿಕೊಳ್ಳುತ್ತಾರೆ. ಎಲ್ಲರ ವಿನಾಶ ಆಗುತ್ತದೆ. ಪಾಂಡವರ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ. ಪಾಂಡವರು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಯೋಗದ ಶಕ್ತಿಯಾಗಿದೆ. ಈ ಯೋಗದ ಶಕ್ತಿಯಿಂದ ನಿಮಗೆ ಸೃಷ್ಟಿಯ ರಾಜ್ಯ ಸಿಗುತ್ತದೆ. ನೀವೀಗ ಮಾಯಾಜೀತರು ಜಗಜ್ಜೀತರು ಆಗುತ್ತೀರಾ. ಸತ್ಯುಗದಲ್ಲಿ ಮಾಯಾ ರಾವಣ ಇರುವುದೇ ಇಲ್ಲ. ಅಲ್ಲಂತೂ ಮಾಯೆಯ ಭೂತ ಇರುವುದೇ ಇಲ್ಲ. ಇಲ್ಲಿ ನೋಡಿ, ಮಾಯಾ ರಾವಣನ ಭೂತವನ್ನು ನಿರ್ಮಾಣ ಮಾಡಿ ಸುಡುತ್ತಾರೆ. ಎಂತೆಂತಹ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ದೈತ್ಯರ ಚಿತ್ರವನ್ನು, ಅಸುರರ ಚಿತ್ರವನ್ನು ಭಯಾನಕವಾಗಿ ತೋರಿಸುತ್ತಾರೆ. ಆ ರೂಪದಲ್ಲಿ ಯಾರು ದೈತ್ಯರು ಅಸುರರು ಇರುವುದೇ ಇಲ್ಲ. ಈಗ ನಿಮಗೆ ಗೊತ್ತಿದೆ, ಪಂಚವಿಕಾರ ಸ್ತ್ರೀಯರಲ್ಲಿ ಇದೆ ಮತ್ತು ಪಂಚವಿಕಾರ ಪುರುಷರಲ್ಲಿ ಇದೆ. ಎರಡನ್ನೂ ಸೇರಿಸಿ 10 ತಲೆ ಇರುವ ರಾವಣನನ್ನು ಮಾಡುತ್ತಾರೆ. ವಿಷ್ಣುವಿಗೂ 4 ಭುಜಗಳನ್ನು ತೋರಿಸುತ್ತಾರೆ. ಮನುಷ್ಯರು ಈ ಸಾಧಾರಣ ಮಾತನ್ನು ತಿಳಿದುಕೊಂಡಿಲ್ಲ. ರಾವಣನ ದೊಡ್ಡ ಮೂರ್ತಿಯನ್ನು ಮಾಡಿ ಸುಡುತ್ತಾರೆ. ಬಹಳ ಪ್ರೀತಿಯ ಮಕ್ಕಳಿಗೆ ಈಗ ಬೇಹದ್ದಿನ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ತಂದೆ ಮಕ್ಕಳನ್ನು ನಂಬರ್ ವಾರಾಗಿ ಪ್ರೀತಿಸುತ್ತಾರೆ. ತಂದೆಗೆ ಸದಾ ಮಕ್ಕಳ ಬಗ್ಗೆ ನಂಬರ್ ವಾರಾಗಿ ಪ್ರೀತಿ ಇರುತ್ತದೆ. ಕೆಲವರು ಬಹಳ ಪ್ರೀತಿಯ ಮಕ್ಕಳಿರುತ್ತಾರೆ, ಕೆಲವರು ಕಡಿಮೆ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಕ್ಕಳಿರುತ್ತಾರೆ. ಎಷ್ಟು ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದಾರೋ ಅಷ್ಟು ತಂದೆಗೆ ಜಾಸ್ತಿ ಪ್ರೀತಿ ಇರುತ್ತದೆ. ಇಲ್ಲೂ ಕೂಡ ಯಾರು ಸೇವೆಯಲ್ಲಿ ತತ್ಪರ ಆಗಿದ್ದಾರೋ, ದಯಾರುದಯ ಆಗಿದ್ದಾರೋ, ಅಂತವರು ತಂದೆಗೆ ಪ್ರಿಯ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ದಯೆಯನ್ನು ಬೇಡುತ್ತಾರೆ ತಾನೆ. ಪರಮಾತ್ಮ ತಂದೆ ದಯೆ ತೋರಿಸು, ನನ್ನ ಬಗ್ಗೆ ಕೃಪೆ ತೋರಿಸು ಎಂದು ಹೇಳುತ್ತಾರೆ. ಆದರೆ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾವಾಗ ಬಹಳಷ್ಟು ತಮೋ ಪ್ರಧಾನರಾಗುತ್ತಾರೋ ಆಗ ತಂದೆ ಈ ಸೃಷ್ಟಿಗೆ ಬರುವಂತಹ ಪ್ರೋಗ್ರಾಂ ಬರುತ್ತದೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಈಶ್ವರ ಏನನ್ನು ಬೇಕಾದರೂ ಮಾಡಬಹುದು, ಯಾವಾಗ ಬೇಕಾದರೂ ಬರಬಹುದು ಎಂದು ಇಲ್ಲ. ಒಂದು ವೇಳೆ ಇಂತಹ ಶಕ್ತಿ ಇದ್ದಿದ್ದರೆ ಬ್ರಹ್ಮ ತಂದೆ ಇಷ್ಟೊಂದು ನಿಂದನೆಯ ಮಾತನ್ನು ಕೇಳುವ ಅವಶ್ಯಕತೆ ಏನಿತ್ತು? ಇಷ್ಟೊಂದು ವನವಾಸ ಏಕೆ ಸಿಗುತ್ತಿತ್ತು? ಈ ಎಲ್ಲಾ ಮಾತು ಬಹಳ ಗುಪ್ತ ಆಗಿದೆ. ಕೃಷ್ಣನಿಗೆ ಎಂದೂ ನಿಂದನೆಯನ್ನು ಮಾಡುವುದಿಲ್ಲ. ಹೇಳುತ್ತಾರೆ, ಭಗವಂತ ಈ ರೀತಿ ಮಾಡಲು ಸಾಧ್ಯ ಇಲ್ಲ ಎಂದು. ಆದರೆ ವಿನಾಶ ಅಂತೂ ಆಗಲೇಬೇಕು. ಈ ವಿನಾಶದಿಂದ ಯಾರನ್ನು ರಕ್ಷಣೆ ಮಾಡುವ ಮಾತೇ ಇಲ್ಲ. ಎಲ್ಲರೂ ವಾಪಸ್ ಹೋಗಲೇಬೇಕು.
ಸ್ಥಾಪನೆ ಮತ್ತು ವಿನಾಶದ ಕಾರ್ಯವನ್ನು ತಂದೆ ಮಾಡಿಸುತ್ತಾರೆ. ಸ್ಥಾಪನೆ ಮತ್ತು ವಿನಾಶವನ್ನು ಮಾಡಿಸುವವರು ಅವಶ್ಯವಾಗಿ ಭಗವಂತ ಆಗಿದ್ದಾರೆ. ಪರಂಪಿತ ಪರಮಾತ್ಮ ಸ್ಥಾಪನೆಯನ್ನು ಮಾಡುತ್ತಾರೆ. ಯಾವುದರ ಸ್ಥಾಪನೆ? ಮುಖ್ಯ ಮಾತನ್ನು ನೀವೀಗ ಕೇಳಿ, ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು. ಈ ಮಾತಿನಲ್ಲಿ ಇಡೀ ಜಗತ್ತಿನವರು ಗೊಂದಲದಲ್ಲಿ ಇದ್ದಾರೆ. ಅವರು ಗೀತೆಯಲ್ಲಿ ಮನುಷ್ಯರ ಹೆಸರನ್ನು ಹಾಕಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಭಗವಂತ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಪುನಃ ಕೃಷ್ಣ ಗೀತೆಯ ಭಗವಂತ ಎಂದು ಹೇಗೆ ಹೇಳಲು ಸಾಧ್ಯ? ವಿನಾಶ ಮತ್ತು ಸ್ಥಾಪನೆಯನ್ನು ಮಾಡಿಸುವುದು ಯಾರ ಕೆಲಸ ಆಗಿದೆ? ಗೀತೆಯ ಭಗವಂತನನ್ನು ಮರೆತು ಗೀತೆಯನ್ನೇ ಖಂಡನೆ ಮಾಡಿಬಿಟ್ಟಿದ್ದಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಇನ್ನು ಎರಡನೆಯದಾಗಿ, ಜಗನ್ನಾಥಪುರಿಯಲ್ಲಿ ದೇವತೆಗಳ ಬಹಳ ಕೊಳಕು ಚಿತ್ರವನ್ನು ಮಾಡಿದ್ದಾರೆ. ಕೊಳಕು ಚಿತ್ರವನ್ನು ಇಡಲು ಗೌರ್ಮೆಂಟ್ ಪರ್ಮಿಷನ್ ಕೊಡುವುದಿಲ್ಲ. ನೀವು ಇದರ ಬಗ್ಗೆ ತಿಳಿಸಬೇಕು. ಈ ಮಂದಿರದಲ್ಲಿ ಯಾರ ಬುದ್ಧಿಯಲ್ಲೂ ಈ ಕೊಳಕು ಚಿತ್ರವನ್ನು ಇಡಬಾರದು ಅನ್ನುವ ವಿಚಾರವೇ ಇಲ್ಲ. ಮಂದಿರಕ್ಕೆ ಹೋಗುವವರ ಬುದ್ಧಿಯಲ್ಲಿ ಈ ವಿಚಾರ ಬರುವುದೇ ಇಲ್ಲ. ಈ ಮಾತನ್ನು ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ನೋಡಿ, ಎಷ್ಟೆಲ್ಲಾ ಮಕ್ಕಳು ತಂದೆಗೆ ಪ್ರತಿಜ್ಞಾ ಪತ್ರವನ್ನು ಬರೆಯುತ್ತಾರೆ, ರಕ್ತದಿಂದ ಬರೆದು ಕೊಡುತ್ತಾರೆ. ಒಂದು ಕತೆ ಕೂಡ ಇದೆ ತಾನೆ, ಕೃಷ್ಣನ ಕೈಯಲ್ಲಿ ರಕ್ತ ಬಂತು. ಆಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ರಕ್ತ ಬರದಂತೆ ಕಟ್ಟಿದರು ಎಂದು. ಇದು ಪ್ರೀತಿಯಾಗಿದೆ ತಾನೆ. ಈಗ ನಿಮ್ಮ ಪ್ರೀತಿ ಶಿವತಂದೆಯ ಜೊತೆ ಜೋಡಣೆ ಆಗಿದೆ. ಈ ಬ್ರಹ್ಮನ ಕೈಯಲ್ಲಿ ರಕ್ತ ಬರಬಹುದು, ಆಗ ಈ ಬ್ರಹ್ಮನಿಗೂ ದುಃಖ ಆಗಬಹುದು. ಆದರೆ ಶಿವತಂದೆಗೆ ಎಂದೂ ದುಃಖ ಆಗಲು ಸಾಧ್ಯ ಇಲ್ಲ. ಏಕೆಂದರೆ ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಕೃಷ್ಣನಿಗೆ ಒಂದು ವೇಳೆ ಏನಾದರೂ ತಾಕಿದರೆ ದುಃಖ ಆಗಬಹುದು. ಕೃಷ್ಣನಿಗೆ ಏನಾದರೂ ತಾಕಿ ರಕ್ತ ಬಂದರೆ ದುಃಖ ಆಗಬಹುದು. ಶಿವತಂದೆಗಂತೂ ಈ ರೀತಿ ಆಗಲು ಸಾಧ್ಯ ಇಲ್ಲ. ಕೃಷ್ಣನಿಗೆ ದುಃಖ ಆಗುತ್ತದೆ ಅಂದ ಮೇಲೆ ಕೃಷ್ಣನಿಗೆ ಪರಮಾತ್ಮ ಎಂದು ಹೇಗೆ ಕರೆಯಲು ಸಾಧ್ಯ? ತಂದೆ ಹೇಳುತ್ತಾರೆ, ನಾನು ಸುಖ ದುಃಖದಿಂದ ಭಿನ್ನ ಆಗಿದ್ದೇನೆ. ನಾನು ಸುಖ ಮತ್ತು ದುಃಖದಿಂದ ಸಂಪೂರ್ಣ ಭಿನ್ನ ಇದ್ದೇನೆ. ಹೌದು, ನಾನು ಬಂದು ಮಕ್ಕಳಿಗೆ ಸದಾ ಸುಖವನ್ನು ನೀಡುತ್ತೇನೆ. ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡಲು ನಾನು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಸದಾ ಶಿವ ಎಂದು ಗಾಯನ ಮಾಡಲಾಗುತ್ತದೆ. ಸದಾ ಶಿವ ಅಂದರೆ ಸದಾ ಸುಖವನ್ನು ಕೊಡುವವರಾಗಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನ ಮಧುರಾತಿ ಮಧುರ, ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ, ಯಾರು ಸುಪುತ್ರರಾಗಿದ್ದಾರೆ, ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪವಿತ್ರರಾಗಿ ಇರುತ್ತಾರೆ, ಸತ್ಯ ಯೋಗಿಗಳಾಗಿದ್ದಾರೆ ಮತ್ತು ಜ್ಞಾನಿಗಳಾಗಿ ಇರುತ್ತಾರೆ. ಅವರು ನನಗೆ ಬಹಳ ಪ್ರಿಯ ಆಗಿದ್ದಾರೆ. ಲೌಕಿಕ ತಂದೆಯ ಬಳಿ ಕೂಡ ಕೆಲವು ಮಕ್ಕಳು ಒಳ್ಳೆಯ ಮಕ್ಕಳು ಇರುತ್ತಾರೆ, ಕೆಲವರು ಕೆಟ್ಟ ಮಕ್ಕಳಿರುತ್ತಾರೆ, ಕೆಲವರು ಕುಲಕ್ಕೆ ಕಳಂಕವನ್ನು ಹಚ್ಚುವಂತವರು ಹುಟ್ಟಿಕೊಳ್ಳುತ್ತಾರೆ. ಅಂಥವರು ಬಹಳ ಕೊಳಕು ಕೆಲಸವನ್ನು ಮಾಡುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ಆಶ್ಚರ್ಯವಾಗಿ ತಂದೆಯ ಮಕ್ಕಳಾಗುತ್ತಾರೆ, ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೂ ಹೇಳುತ್ತಾರೆ. ಪುನಃ ತಂದೆಗೆ ಡೈವರ್ಸ್ ಕೊಟ್ಟು ತಂದೆಯ ಕೈಯನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ಆದ್ದರಿಂದ ತಂದೆ ನಿಶ್ಚಯ ಪತ್ರವನ್ನು ಬರೆಸಿಕೊಳ್ಳುತ್ತಾರೆ. ಯಾವಾಗ ಮಕ್ಕಳು ತಂದೆಗೆ ಕೈ ಕೊಡುತ್ತಾರೋ ಆಗ ಅವರು ಬರೆದಿರುವ ಪತ್ರವನ್ನು ಅವರ ಸಮ್ಮುಖದಲ್ಲಿ ತೋರಿಸಲಾಗುತ್ತದೆ. ರಕ್ತದಿಂದ ಕೂಡ ಬರೆದು ಕೊಡುತ್ತಿದ್ದರು, ರಕ್ತದಿಂದ ಬರೆದು ಪ್ರತಿಜ್ಞೆಯನ್ನು ಮಾಡುತ್ತಿದ್ದರು. ಇಂದಿನ ಸಮಯದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ, ಆದರೆ ಅದು ಸುಳ್ಳು ಪ್ರತಿಜ್ಞೆ ಆಗಿದೆ. ಈಶ್ವರ ಸಮ್ಮುಖದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡು ಪ್ರತಿಜ್ಞೆ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಈಶ್ವರ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನ ಹೆಸರಿನಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಈಗ ಪ್ರತ್ಯಕ್ಷದಲ್ಲಿ ಮಕ್ಕಳಾದ ನಿಮ್ಮ ಸಮ್ಮುಖದಲ್ಲಿ ಹಾಜರಾಗುತ್ತೇನೆ ಅನ್ನುವುದು ನಿಮಗೆ ಗೊತ್ತಿದೆ. ತಂದೆ ಈ ಬ್ರಹ್ಮನ ಕಣ್ಣು ಅನ್ನುವ ಕಿಟಕಿಯಿಂದ ಮಕ್ಕಳಾದ ನಿಮ್ಮನ್ನು ನೋಡುತ್ತಾರೆ. ಇದು ಪರ ಶರೀರ ಆಗಿದೆ, ಇದನ್ನು ನಾನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ. ಶಿವತಂದೆ ಬ್ರಹ್ಮನ ಶರೀರವನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾರೆ. ಮನೆಯನ್ನು ಕೆಲಸದಲ್ಲಿ ಉಪಯೋಗ ಮಾಡಲಾಗುತ್ತದೆ ತಾನೆ. ಶಿವತಂದೆ ಹೇಳುತ್ತಾರೆ, ಈ ತನುವನ್ನು ನಾನು ಕೆಲಸದಲ್ಲಿ ಉಪಯೋಗ ಮಾಡುತ್ತೇನೆ. ಬಾಬಾ ಈ ಬ್ರಹ್ಮನ ಕಣ್ಣು ಅನ್ನುವ ಕಿಟಕಿಯಿಂದ ನೋಡುತ್ತಾರೆ. ಶಿವತಂದೆ ಕರೆದ ತಕ್ಷಣ ಪ್ರಕಟ ಆಗುತ್ತಾರೆ. ಯಾವಾಗ ಬೇಕಾದರೂ ಬರುತ್ತಾರೆ, ಯಾವಾಗ ಬೇಕಾದರೂ ಹೋಗುತ್ತಾರೆ. ಆತ್ಮ ಅವಶ್ಯವಾಗಿ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ಮಾಡಿಸುತ್ತದೆ. ನಾನು ಬಂದಿದ್ದೇನೆ ಅಂದ ಮೇಲೆ ಅವಶ್ಯವಾಗಿ ನಾನು ಜ್ಞಾನವನ್ನು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಕರ್ಮೇಂದ್ರಿಯವನ್ನು ತಂದೆ ಉಪಯೋಗ ಮಾಡುತ್ತಾರೆ, ಆದರೆ ಅವಶ್ಯವಾಗಿ ಬ್ರಹ್ಮನ ಶರೀರವನ್ನು ಬಾಡಿಗೆಗೆ ತೆಗೆದುಕೊಂಡಿರುವ ಕಾರಣ ಶಿವತಂದೆ ಬಾಡಿಗೆಯನ್ನು ಕೊಡಬೇಕಾಗುತ್ತದೆ. ಮಕ್ಕಳಾದ ನೀವು ಈ ಸಮಯದಲ್ಲಿ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ. ನಿಮಗೆ
ಪ್ರಕಾಶವನ್ನು ನೀಡುವಂತವರು ತಂದೆಯಾಗಿದ್ದಾರೆ. ನೀವೀಗ ಎಲ್ಲರಿಗೂ ಜ್ಞಾನದ ಪ್ರಕಾಶವನ್ನು ನೀಡುತ್ತೀರಾ. ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡುವವರು ನೀವಾಗಿದ್ದೀರಾ. ಮತ್ತು ಉಳಿದವರೆಲ್ಲ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿ ಬಿಟ್ಟಿದ್ದಾರೆ. ನೀವು ಮಾತೆಯರು ಜಾಗೃತರಾಗಿದ್ದೀರಾ, ಅನ್ಯರನ್ನು ಜಾಗೃತ ಮಾಡುತ್ತೀರಾ, ಅನ್ಯರನ್ನು ನೀವು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೀರಾ. ಇಲ್ಲಿ ಮೆಜಾರಿಟಿ ಮಾತೆಯರದ್ದಿದೆ, ಆದ್ದರಿಂದ ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ. ಭೀಷ್ಮ ಪಿತಾಮಹನಂತವರಿಗೂ ಕೂಡ ಮಾತೆಯರಾದ ನೀವು ಬಾಣವನ್ನು ಹೊಡೆಯುತ್ತೀರಾ. ಮನ್ಮನಾಭವ ಮಧ್ಯಾಜೀಭವದ ಬಾಣ ಎಷ್ಟು ಸಹಜವಾದ ಬಾಣ ಆಗಿದೆ. ಈ ಬಾಣದಿಂದ ನೀವೀಗ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಈಗ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಿ. ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು. ನೀವೀಗ ತಂದೆಯ ಮೂಲಕ ಇಂತಹ ಶ್ರೇಷ್ಠ ಕರ್ಮವನ್ನು ಕಲಿಯುತ್ತಿದ್ದೀರಾ. ತಂದೆ ನಿಮಗೆ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ. ತಂದೆಯ ಮೂಲಕ ಶ್ರೇಷ್ಠ ಕರ್ಮವನ್ನು ಕಲಿತ ನಂತರ 21 ಜನ್ಮದವರೆಗೂ ಎಂದೂ ನೀವು ನಿಮ್ಮ ಕರ್ಮವನ್ನು ಬೈದುಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ಸದಾ ನಿರೋಗಿಗಳು, ಸದಾ ಸಂಪತ್ತುಳ್ಳವರು ಆಗುತ್ತೀರಾ. ಅನೇಕ ಬಾರಿ ನೀವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಾ. ರಾಜ್ಯವನ್ನು ಪಡೆದುಕೊಂಡಿದ್ದೀರಾ, ಪುನಃ ಕಳೆದುಕೊಂಡಿದ್ದೀರಾ. ನೀವು ಬ್ರಾಹ್ಮಣ ಕುಲಭೂಷಣರು, ಹೀರೋ ಹೀರೋಯಿನ್ನ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ನಾಟಕದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಪಾತ್ರ ಮಕ್ಕಳಾದ ನಿಮಗೆ ಸಿಕ್ಕಿದೆ. ನಿಮ್ಮನ್ನು ಈ ರೀತಿ ಶ್ರೇಷ್ಠರನ್ನಾಗಿ ಮಾಡುವ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು. ಬಾಬಾ, ನೀವಂತೂ ಚಮತ್ಕಾರವನ್ನು ಮಾಡುತ್ತೀರಾ. ನಮಗೆ ಮನಸ್ಸಿನಲ್ಲೂ ಇರಲಿಲ್ಲ, ಬುದ್ಧಿಯಲ್ಲೂ ಇರಲಿಲ್ಲ, ನಮಗೆ ಮೊದಲು ಗೊತ್ತೇ ಇರಲಿಲ್ಲ ನಾವೇ ನಾರಾಯಣ ಆಗಿದ್ದೆವು ಎಂದು. ತಂದೆ ಹೇಳುತ್ತಾರೆ, ನೀವೇ ಪುನಃ ನಾರಾಯಣ ಅಂದರೆ ದೇವತೆ ಆಗುತ್ತೀರಾ, ನೀವೇ ಲಕ್ಷ್ಮಿ ಅಂದರೆ ದೇವಿ ದೇವತೆ ಆಗಿದ್ದೀರಾ. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ಅಸುರರಾಗಿ ಬಿಟ್ಟಿದ್ದೀರಾ. ಈಗ ಪುನಃ ಪುರುಷಾರ್ಥವನ್ನು ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳಿ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಸಾಕ್ಷಾತ್ಕಾರ ಕೂಡ ಆಗುತ್ತಿರುತ್ತದೆ. ರಾಜಯೋಗವನ್ನು ಒಬ್ಬ ತಂದೆ ಮಾತ್ರ ಕಲಿಸಿದ್ದರು. ಸತ್ಯ ಸತ್ಯವಾದ ಸಹಜ ರಾಜಯೋಗವನ್ನು ಈಗ ನಿಮಗೆ ತಂದೆ ಕಲಿಸುತ್ತಿದ್ದಾರೆ. ನಿಮ್ಮ ಕರ್ತವ್ಯ ಆಗಿದೆ ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡುವುದು. ಎಲ್ಲರೂ ಅನಾಥರಾಗಿದ್ದಾರೆ. ಈ ಮಾತನ್ನು ಕಲ್ಪದ ಮೊದಲಿನ ಮಕ್ಕಳು ಮಾತ್ರ ತಿಳಿದುಕೊಳ್ಳುತ್ತಾರೆ. ಕೋಟಿಯಲ್ಲಿ ಕೆಲವರು ಕಲ್ಪದ ಮೊದಲು ಯಾರು ತಿಳಿದುಕೊಂಡಿದ್ದರೋ ಅವರೇ ಈಗಲೂ ಈ ಮಾತನ್ನು ತಿಳಿದುಕೊಳ್ಳುತ್ತಾರೆ. ತಂದೆ ತಿಳಿಸಿದ್ದಾರೆ, ಇಡೀ ಜಗತ್ತಿನಲ್ಲಿ ಮಹಾನ್ ಮೂರ್ಖರನ್ನು ನೋಡಬೇಕು ಎಂದರೆ ಇಲ್ಲೇ ನೋಡಿ. ತಂದೆ 21 ಜನ್ಮದ ಆಸ್ತಿಯನ್ನು ನೀಡುತ್ತಿದ್ದಾರೆ. ಇಂತಹ ತಂದೆಗೆ ಡೈವರ್ಸ್ ಕೊಡುತ್ತಾರೆ ಅಂದರೆ ಅವರು ಮಹಾನ್ ಮೂರ್ಖರಾಗಿದ್ದಾರೆ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ನೀವೀಗ ಸ್ವಯಂ ಈಶ್ವರನಿಗೆ ಮಕ್ಕಳಾಗಿದ್ದೀರಾ. ಪುನಃ ನೀವೇ ದೇವತೆ ಆಗುತ್ತೀರಾ, ಕ್ಷತ್ರಿಯರಾಗುತ್ತೀರಾ, ವೈಶ್ಯರು ಶೂದ್ರರ ಮಕ್ಕಳಾಗುತ್ತೀರಾ. ಈಗ ನೀವು ಅಸುರಿ ಸಂತಾನರಿಂದ ಈಶ್ವರನ ಸಂತಾನರಾಗಿದ್ದೀರಾ. ಪರಮಾತ್ಮ ತಂದೆ ಪರಮಧಾಮದಿಂದ ಬಂದು ಪತಿತರಾದ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ತಂದೆಗೆ ಎಷ್ಟೊಂದು ಧನ್ಯವಾದವನ್ನು ಹೇಳಬೇಕು. ಭಕ್ತಿ ಮಾರ್ಗದಲ್ಲೂ ನೀವು ತಂದೆಗೆ ಧನ್ಯವಾದವನ್ನು ತಿಳಿಸುತ್ತಾ ಬಂದಿದ್ದೀರಾ. ದುಃಖದಲ್ಲಿ ಯಾರೂ ತಂದೆಗೆ ಧನ್ಯವಾದವನ್ನು ತಿಳಿಸುವುದಿಲ್ಲ. ಈಗ ನಿಮಗೆ ಎಷ್ಟೊಂದು ಸುಖ ಸಿಗುತ್ತಾ ಇದೆ. ಅಂದ ಮೇಲೆ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರಬೇಕು. ನಾವು ತಂದೆಯ ಜೊತೆ ಪ್ರೀತಿಯಿಂದ ಮಾತನಾಡುತ್ತೇವೆ. ನಾವು ತಂದೆಯ ಜೊತೆ ಪ್ರೀತಿಯಿಂದ ಮಾತನಾಡಿದಾಗ ತಂದೆ ಏಕೆ ಕೇಳಿಸಿಕೊಳ್ಳುವುದಿಲ್ಲ? ಸಂಬಂಧ ಅಂತೂ ಇದೆ ತಾನೆ. ರಾತ್ರಿ ಎದ್ದು ತಂದೆಯ ಜೊತೆ ಮಾತನಾಡಬೇಕು. ಬಾಬಾ ಸ್ವಯಂನ ಅನುಭವವನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ಹೇಳುತ್ತಾರೆ. ನಾನು ಶಿವತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೇನೆ. ಶಿವತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರುತ್ತದೆ. ಮೊದಲು ನಾನು ಏನಾಗಿದ್ದೆ, ಶಿವತಂದೆ ನನ್ನನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ನಿಮ್ಮನ್ನೂ ಕೂಡ ತಂದೆ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ತತತ್ವ ನೀವೀಗ ಈ ರೀತಿ ದೇವತೆ ಆಗುತ್ತಿದ್ದೀರಾ. ಯೋಗದಲ್ಲಿ ಇದ್ದಾಗ ಮಕ್ಕಳಿಗೆ ತಂದೆಯಿಂದ ಸಹಯೋಗ ಸಿಗುತ್ತದೆ. ಯೋಗಿ ಮಕ್ಕಳಿಗೆ ತಂದೆ ಸಹಾಯ ಮಾಡುತ್ತಾರೆ. ಯೋಗಿ ಮಕ್ಕಳಿಗೆ ಅಮೃತ ವೇಳೆಯ ಸಮಯದಲ್ಲಿ ತಾನಾಗಿ ಕಣ್ಣು ತೆರೆಯುತ್ತದೆ. ಯಾರೋ ಬಂದು ಕಾಟನ್ನು ಅಲುಗಾಡಿಸಿದಂತೆ ಆಗುತ್ತದೆ. ಬಾಬಾ ಅನೇಕ ಮಕ್ಕಳನ್ನು ಅಮೃತ ವೇಳೆಯಲ್ಲಿ ಎಬ್ಬಿಸುತ್ತಾರೆ. ಬೇಹದ್ದಿನ ತಂದೆಗೆ ಎಷ್ಟೊಂದು ದಯೆ ಬರುತ್ತದೆ. ನೀವೀಗ ಇಲ್ಲಿಗೆ ಏಕೆ ಬಂದಿದ್ದೀರಾ, ಹೇಳುತ್ತೀರಾ? ಬಾಬಾ ಭವಿಷ್ಯದಲ್ಲಿ ಶ್ರೀನಾರಾಯಣನನ್ನು ವರಿಸಿಕೊಳ್ಳುವುದಕ್ಕೋಸ್ಕರ, ಶಿಕ್ಷಣವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದೇವೆ ಎಂದು, ಅಥವಾ ಲಕ್ಷ್ಮಿಯನ್ನು ವರಿಸಿಕೊಳ್ಳಲು ಈ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಿದ್ದೇವೆ ಎಂದು ಹೇಳುತ್ತಿದ್ದೀರಾ? ಇದು ಎಷ್ಟು ಅದ್ಭುತವಾದ ಶಾಲೆಯಾಗಿದೆ. ಇದು ಎಷ್ಟು ಅದ್ಭುತವಾದ ಮಾತಾಗಿದೆ. ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ. ಆದರೆ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಅನ್ನುವ ಹೆಸರನ್ನು ಇಡುವುದಿಲ್ಲ.
ಒಂದು ದಿನ ಅವಶ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ, ಎಲ್ಲರೂ ಬರುತ್ತಾರೆ. ಇದು ಅವಶ್ಯವಾಗಿ ಬಹಳ ದೊಡ್ಡ ವಿಶ್ವವಿದ್ಯಾಲಯ ಎಂದು ಎಲ್ಲರೂ ಹೇಳುತ್ತಾರೆ. ತಂದೆ ನಿಮ್ಮನ್ನು ನಯನದಲ್ಲಿ ಕೂರಿಸಿಕೊಂಡು ನಿಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ತಲುಪಿಸುತ್ತೇನೆ. ಇಂತಹ ತಂದೆಯ ಜೊತೆ ಎಷ್ಟೊಂದು ಮಾತನಾಡಬೇಕು. ಪುನಃ ತಂದೆ ಮಕ್ಕಳಿಗೆ ಬಹಳಷ್ಟು ಸಹಾಯ ಮಾಡುತ್ತಾರೆ. ತಂದೆಯ ನೆನಪಿನಲ್ಲಿ ತಲ್ಲೀನರಾಗಿ ಬಿಡಬೇಕು. ಯಾರ ಗಂಟಲಿನಿಂದ ಜ್ಞಾನದ ಒಂದು ಶಬ್ದ ಕೂಡ ಬರುವುದಿಲ್ಲವೋ ಅವರ ಬುದ್ಧಿಯ ಬೀಗವನ್ನು ತಂದೆ ತೆರೆದು ಬಿಡುತ್ತಾರೆ. ರಾತ್ರಿ ತಂದೆಯನ್ನು ನೆನಪು ಮಾಡುವುದರಿಂದ ಬಹಳಷ್ಟು ಖುಷಿಯಾಗುತ್ತದೆ. ಬ್ರಹ್ಮ ತಂದೆ ಸ್ವಯಂನ ಅನುಭವವನ್ನು ಹೇಳುತ್ತಾರೆ. ನಾನು ಅಮೃತ ವೇಳೆಯ ಸಮಯದಲ್ಲಿ ಶಿವತಂದೆಯ ಜೊತೆ ಈ ರೀತಿ ಮಾತನಾಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬಾಬಾ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಎಚ್ಚರಿಕೆಯಿಂದ ಇರಬೇಕು, ಕುಲಕ್ಕೆ ಕಳಂಕವನ್ನು ತರಬಾರದು, ಪಂಚವಿಕಾರದ ದಾನವನ್ನು ಕೊಟ್ಟ ನಂತರ ಎಂದೂ ವಿಕಾರವನ್ನು ವಾಪಸ್ ಪಡೆದುಕೊಳ್ಳಬಾರದು. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ತಂದೆಗೆ ಪ್ರಿಯರಾಗುವುದಕ್ಕೋಸ್ಕರ ದಯಾಹೃದಯಗಳಾಗಿ ಸೇವೆಯಲ್ಲಿ ತತ್ಪರರಾಗಿ ಇರಬೇಕು. ಸುಪುತ್ರರಾಗಿ ಆಜ್ಞಾಕಾರಿಗಳಾಗಿ ಸತ್ಯಯೋಗಿ ಅಥವಾ ಜ್ಞಾನಿ ಆಗಬೇಕು. ಸೆಕೆಂಡ್ ಪಾಯಿಂಟ್, ಅಮೃತ ವೇಳೆಯಲ್ಲಿ ಎದ್ದು ತಂದೆಯ ಜೊತೆ ಬಹಳಷ್ಟು ಮಧುರಾತಿ ಮಧುರ ಮಾತನಾಡಬೇಕು. ತಂದೆಗೆ ಧನ್ಯವಾದವನ್ನು ತಿಳಿಸಬೇಕು. ತಂದೆಯ ಸಹಯೋಗದ ಅನುಭವವನ್ನು ಮಾಡುವುದಕ್ಕೋಸ್ಕರ ಬಹಳ ಪ್ರೀತಿಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ವರದಾನ, ಹಳೆಯ ದೇಹ ಅಥವಾ ಜಗತ್ತಿನ ಸರ್ವ ಆಕರ್ಷಣೆಯಿಂದ ಸಹಜವಾಗಿ ಮತ್ತು ಸದಾ ದೂರ ಇರುವಂತಹ ರಾಜಋಷಿ ಆಗಿ, ರಾಜಋಷಿ ಅಂದರೆ ಒಂದು ಕಡೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ ಮತ್ತು ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ, ವರ್ತಮಾನ ಸಮಯದಲ್ಲಿ ಈ ಎರಡು ಮಾತಿನ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ. ವೈರಾಗ್ಯ ಅಂದರೆ ಎಲ್ಲರಿಂದ ದೂರ ಆಗುವುದಲ್ಲ, ಆದರೆ ಸರ್ವ ಪ್ರಾಪ್ತಿಗಳು ಸಿಕ್ಕಿದ್ದರೂ ಕೂಡ ಹದ್ದಿನ ಆಕರ್ಷಣೆ ಇಂದ ದೂರ ಇರುವುದು. ಮನಸ್ಸು ಬುದ್ಧಿ ಹದ್ದಿನ ಆಕರ್ಷಣೆಗೆ ಆಕರ್ಷಿತ ಆಗಬಾರದು, ಸಂಕಲ್ಪ ಮಾತ್ರದಲ್ಲೂ ಅಧೀನತೆ ಇರಬಾರದು. ಅಂಥವರಿಗೆ ರಾಜಋಷಿ ಎಂದು ಕರೆಯಲಾಗುತ್ತದೆ, ಅಂದರೆ ಬೇಹದ್ದಿನ ವೈರಾಗಿಗಳು ಎಂದು ಕರೆಯಲಾಗುತ್ತದೆ. ಈ ಹಳೆಯ ದೇಹ ಅಥವಾ ದೇಹದ ಹಳೆಯ ಜಗತ್ತು, ವ್ಯಕ್ತ ಭಾವ, ವೈಭವದ ಭಾವ, ಈ ಎಲ್ಲಾ ಆಕರ್ಷಣೆಯಿಂದ ಸದಾ ದೂರ ಇರಬೇಕು ಮತ್ತು ಸಹಜವಾಗಿ ದೂರ ಇರಬೇಕು. ಅವರೇ ರಾಜಋಷಿಗಳಾಗಿದ್ದಾರೆ. ಶ್ಲೋಗನ್, ವಿಜ್ಞಾನದ ಸಾಧನಗಳನ್ನು ಉಪಯೋಗ ಮಾಡಿ, ಆದರೆ ವಿಜ್ಞಾನದ ಸಾಧನವನ್ನು ನಿಮ್ಮ ಜೀವನದ ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ. ಒಳ್ಳೆಯದು. ಓಂ ಶಾಂತಿ.